ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಮಗುವಿನ ಸ್ಕಿನ್ ತುಂಬ ಹೆಲ್ದಿ ಆಗು ಮತ್ತು ಬಂದು ಚೆನ್ನಾಗಿ ಗ್ಲೋಯಿಂಗ್ ಆಗು ಇರಬೇಕು, ಮಗು ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು, ಸುಂದರವಾಗಿರಬೇಕು, ಫೇರ್ ಆಗಿರಬೇಕು ಅಂದರೆ ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡಿದ್ರೆ ಪಾಪು ಬಂದು ಚೆನ್ನಾಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಇದಕ್ಕೆ ನಾನು ಆಲ್ರೆಡಿ ಒಂದೆರಡು ವೀಡಿಯೋ ಹಾಕಿದ್ದೀನಿ, ಬಟ್ ರಿಪೀಟೆಡ್ ಆಗಿ ಕ್ವೆಶನ್ ಬರ್ತಾ ಇದೆ. ಓಕೆ, ಇವಾಗ ಬಂದು ಇನ್ನೂ ಎಕ್ಸ್ಟ್ರಾ ವಿಷಯಗಳನ್ನು ಹೇಳೋಣ ಅಂತ. ಯಾಕಂದರೆ ಗರ್ಭಿಣಿ ಸ್ತ್ರೀಯರು ಮಾಡುವಂಥ ಕೆಲವೊಂದು ವಿಷಯಗಳು ಮಗುವನ್ನು ಫೇರ್ ಆಗೂ ಮಗುವಿನ ಸ್ಕಿನ್ನನ್ನು ಹೆಲ್ದಿ ಆಗೂ ಇಟ್ಕೊಳ್ಳುತ್ತೆ. ಫೇರ್ ಅನ್ನೋದಕ್ಕಿಂತ ಹೆಲ್ದಿ ಅನ್ನೋದು ತುಂಬ ಮುಖ್ಯ ಅಲ್ವಾ. ಸೊ ಸ್ಕಿನ್ ಬಂದು ತುಂಬ ಚೆನ್ನಾಗಿರಬೇಕು, ಚೆನ್ನಾಗಿ ಸ್ಟ್ರಾಂಗ್ ಅಂತ ಬಂದರೆ ಹೊರಗಡೆ ಪಾಪು ಹುಟ್ಟಿದ ಮೇಲೆ ಎಲ್ಲ ಒಂದು ಇನ್ಫೆಕ್ಷನ್ಸನ್ನು ತಡೆಯುವಂತಹ ಒಂದು ವಿಷಯ ಸ್ಕಿನ್ನಲ್ಲಿರಬೇಕು. ಸೊ ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಏನೇನೆಲ್ಲ ಊಟ ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಡ್ರೈ ಫ್ರೂಟ್ಸನ್ನು ನೀವು ನಿಯಮಿತವಾಗಿ ತಿನ್ಕೊಂಡು ಬರೋದ್ರಿಂದ ಮಗುಗೆ ವಿಟಮಿನ್ ಇ ಅನ್ನೋದು ಬಾದಾಮಲ್ಲಿ ಸಿಗುತ್ತೆ. ಸೊ ಆ ವಿಟಮಿನ್ ಇ ಅನ್ನೋದು ಏನು ಮಾಡುತ್ತೆ, ಮಗುವಿನ ಸ್ಕಿನ್ನನ್ನು ಹೆಲ್ದಿಯಾಗಿ ಮಾಡುತ್ತೆ. ವಿಟಮಿನ್ ಇ ಅನ್ನುವಂಥ ಅಂಶ ಮಗುವಿನ ಸ್ಕಿನ್ನನ್ನು ಮಗುವಿನ ಏರನ್ನು ಗ್ರೋತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಬಂದು ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಸ್ಟ್ರಾಂಗಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದು ಬಂದು ನೀವು ಚೆನ್ನಾಗಿ ರಕ್ತ ಸೇರುವಂಥ ಫುಡ್ಡನ್ನು ತಿನ್ನಬೇಕು. ನಿಮಗೆ ಅನಿಮಿಯಾ ಇದೆ, ಸೊ ಅನಿಮಿಯಾ ಇರೋವಂತಹ ಗರ್ಭಿಣಿ ಸ್ತ್ರೀಯರಿಗೆ ಮಗುವನ್ನು ನೋಡ್ಬೋದು ನೀವು, ಚರ್ಮ ತುಂಬ ತೆಳ್ಳಗಿರುತ್ತೆ, ಒಳಗಡೆ ನರಗಳೆಲ್ಲ ಹಾಗೆ ಕಾಣುತ್ತೆ. ಬಟ್ ಅನಿಮಿಯಾ ಅನ್ನೋದನ್ನು ನೀವು ಕಮ್ಮಿ ಮಾಡ್ಕೊಂಡ್ಬಿಟ್ರಿ, ಸರಿಯಾದ ರೀತಿಯಲ್ಲಿ ಹಿಮೋಗ್ಲೋಬಿನ್ ಲೆವೆಲನ್ನು ನೋಡ್ಕೊಂಡ್ರಿ ಅಂದರೆ ಮಗು ಬಂದು ಚೆನ್ನಾಗಿ ಆರೋಗ್ಯವಾಗೂ ಇರುತ್ತೆ, ಮಗುಗೂ ಬ್ಲಡ್ ಸಪ್ಲೈ ಚೆನ್ನಾಗಿರುತ್ತೆ. ಮಗುಗೆ ಬ್ಲಡ್ ಸಪ್ಲೈ ಚೆನ್ನಾಗಿದ್ರೆ ತಾನೇ ಎಲ್ಲನೂ ಬಾಡಿ ಪಾರ್ಟ್ಸ್ ಎಲ್ಲನೂ ಚೆನ್ನಾಗಿ ಗ್ರೋತ್ ಆಗೋದು. ಸೊ ಹಾಗಾಗಿ ಅನಿಮಿಯಾ ತಡೆಯೋದಕ್ಕೆ ನೀವು ಡೇಟ್ಸನ್ನು ತಗೊಳ್ಳಿ, ಮತ್ತು ಬಂದು ಫ್ರೂಟ್ಸ್ ಚೆನ್ನಾಗಿ ತಗೊಳ್ಳಿ, ಐರನ್ ಕಂಟೆಂಟ್ ಚೆನ್ನಾಗಿರುವಂಥ ಫುಡ್ಡನ್ನು ತಗೊಳ್ಳಿ, ಉದಾಹರಣೆಗೆ ರಾಗಿ ಗೋಧಿ ಇಂಥವೆಲ್ಲ ತಗೊಳ್ಳೋವಾಗ ನಿಮಗೆ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಅನಿಮಿಯಾ ಕಮ್ಮಿ ಆಗುತ್ತೆ, ಮಗುಗೆ ಸ್ಕಿನ್ ಬಂದು ಗ್ರೋತ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ತುಂಬ ಒಂದು ಮಿತ್ ಇದೆ, ಕುಂಕುಮ ಹೂ ತೊಗೊಂಡ್ರೆ ಮಗು ತುಂಬ ಬೆಳ್ಳಗುಟ್ಟುತ್ತೆ ಅಂತ, ಅದೆಲ್ಲ ಇಲ್ಲ. ಆ ರೀತಿ ಎಲ್ಲ ಮಗು ಬೆಳ್ಳಗುಟ್ಟೋದಿಲ್ಲ. ಕುಂಕುಮ ಹೂವಲ್ಲಿ ಬಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ, ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಗೈನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಅದರಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಇಮ್ಯೂನ್ ಸಿಸ್ಟಮ್ ಗೈನ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲನೂ ಕುಂಕುಮ ಹೂವಲ್ಲಿ ಇದೆ. ಸೊ ಹಾಗಾಗಿ ಕುಂಕುಮ ಹೂ ತೊಗೊಂಡಿದ ತಕ್ಷಣವೇ ನಿಮ್ಮ ಮಗು ಬೆಳ್ಳಗಾಗ್ಬಿಡುತ್ತೆ ಅಂತ ಹೇಳಿ ಇರಬಾರದನ್ನೆಲ್ಲ ಹಾಕ್ಕೊಂಡು ಹಾಲಲ್ಲಿ ಹಾಕ್ಕೊಂಡು ಕುಡಿಯೋಕೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಉಷ್ಣ ಅದು. ಸೊ ಒಂದೆರಡು ಸ್ಟ್ರಿಪ್ಸ್ ಹಾಕಿ ಕುಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ, ಬಟ್ ಗ್ರೋತ್ ಅದು ಅದರಿಂದ ಬೆಳ್ಳಗಾಗುತ್ತೆ ಅನ್ನೋದೆಲ್ಲ ಮಿತ್ ಅದು. ಸೊ ಆ ಥರ ಎಲ್ಲ ಏನೂ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಈ ದಾಳಿಂಬೆ ಹಣ್ಣನ್ನು ಚೆನ್ನಾಗಿ ತಿನ್ನೋದ್ರಿಂದ ಮಗುವಿನ ಸ್ಕಿನ್ ಬಂದು ತುಂಬ ಸಾಫ್ಟಾಗಿ ಚೆನ್ನಾಗಿ ಕಲರ್ಡ್ ಆಗಿರುತ್ತೆ. ಯಾಕಂದರೆ ದಾಳಿಂಬೆ ಹಣ್ಣಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ವಿಟಮಿನ್ ಇ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಮಗುವಿನ ಹೆಲ್ತ್ ಬಂದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಮಗು ಚೆನ್ನಾಗಿ ಕಲರ್ಡಾಗಿ ಹುಟ್ಟುತ್ತೆ. ಇದು ಬಂದು ನನ್ನ ಒಂದು ಪ್ರೆಗ್ನೆನ್ಸಿಯಲ್ಲಿ ನಡೆದಂತಹ ಒಂದು ಎಕ್ಸ್ಪೀರಿಯೆನ್ಸ್. ಯಾಕಂದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಪೊಮಗ್ರನೇಟ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಮಗ ಚೆನ್ನಾಗೇ ತುಂಬ ಕಲರ್ಡಾಗಿ ಹುಟ್ಟಿದ್ದೆ. ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಬೇಬಿಗೆ ಅಷ್ಟೊಂದಾಗಿ ಪೊಮಗ್ರನೇಟ್ ತೊಗೊಂಡಿಲ್ಲ ನಾನು, ಅವನೊಂದು ಲೆವೆಲ್ ಮೀಡಿಯಂ ಕಲರ್ ಬಂದ, ಓಕೆನಾ. ಬಟ್ ಏನೇ ನಾವು ಊಟಗಳನ್ನು ತಿಂದ್ರೂ ತಂದೆ ತಾಯಿದೂ ಡಿಪೆಂಡ್ ಆಗುತ್ತೆ, ಅದು ನೆನಪಲ್ಲಿರಲಿ. ಯಾಕಂತಂದರೆ ತುಂಬ ಡಾರ್ಕ್ ಕಲರ್ ಇರುವಂತಹ ಪೇರೆಂಟ್ಸು ಇದನ್ನೆಲ್ಲ ತಿಂದ್ಬಿಟ್ರೆ ಮಗು ಬೆಳ್ಳಗುಟ್ಟುತ್ತೆ ಅನ್ನೋದೈತಲ್ವಾ. ಸೊ ಅದೆಲ್ಲ ಅಷ್ಟೊಂದು ನಿಜ ಆಗೋದಿಲ್ಲ. ಏನಿದ್ರೂ ನಿಮ್ಮದೂ ಮಗುಗೆ ಡಿಪೆಂಡ್ ಆಗುತ್ತೆ, ನಿಮ್ಮ ಡಿ ಎನ್ ಏನು ಮಗುಗೆ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ಈ ಊಟಗಳು ಸಪೋರ್ಟ್ ಮಾಡುತ್ತೆ, ಜೊತೆ ಹೆಲ್ದಿಯರ್ ಮಾಡುತ್ತೆ, ಅಷ್ಟೇನೇನಿಲ್ಲ. ಆ್ಯಂಡ್ ನೆಕ್ಸ್ಟು ಆರೆಂಜಸ್ ತೊಗೋಬೋದು, ಆ್ಯಪಲ್ ತೊಗೋಬೋದು. ನೆಕ್ಸ್ಟು ಅವೆಕಾಡೋ ಚೆನ್ನಾಗಿ ತೊಗೊಳ್ಳಿ, ಅವೆಕಾಡೋದಲ್ಲಿ ವಿಟಮಿನ್ ಇ ಜಾಸ್ತಿ ಇದೆ. ಸೊ ಹಾಗಾಗಿ ಮಗುವಿನ ಸ್ಕಿನ್ ಬಂದು ಚೆನ್ನಾಗಿ ಸಾಫ್ಟಾಗಿ ಉತ್ತಮವಾದಂಥ ರೀತಿಯಲ್ಲಿ ಕಲರ್ ಇರುತ್ತೆ. ಅಟ್ಲೀಸ್ಟ್ ಜಾಸ್ತಿ ಕಲರ್ ಇಲ್ಲಾಂದರೂ ಒಂದು ಬ್ರೈಟ್ ಇರುತ್ತೆ, ಓಕೆನಾ. ಈಗ ನೀವು ಡಾರ್ಕ್ ಕಲರ್ ಇದ್ದೀರಾ ಇಲ್ಲಾಂದರೆ ಮೀಡಿಯಂ ಕಲರ್ ಇದ್ದೀರಾ ಅಂತಂದ್ರೂ ನಿಮ್ಮ ಹುಟ್ಟೋ ಮಗು ಇನ್ನೊಂಚೂರು ನಿಮಗಿಂತ ಇನ್ನೊಂಚೂರು ಕಲರ್ ಬ್ರೈಟ್ ಆಗಿರುತ್ತೆ ಅಷ್ಟೇ. ಜಾಸ್ತಿ ಇರುತ್ತೆ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಇರೋ ನಿಜ ಹೇಳ್ತೀನಿ, ನೀವು ತಿಂದಿದ ತಕ್ಷಣ ಮಗು ತುಂಬಾ ಬೆಳ್ಳಗುಟ್ಟುತ್ತೆ ಅಂತ ಹೇಳ್ತೀನಿ ಅಂದರೆ ಅದು ಸುಳ್ಳು. ಅದು ಬಿಟ್ಟು ನಿಮ್ಮ ತಂದೆ ತಾಯಿ ಅಂದರೆ ನೀವು ಪೇರೆಂಟ್ಸ್ ನೀವು ಮತ್ತು ನಿಮ್ಮ ತಂದೆ ತಾಯಿ ನಿಮ್ಮ ಹಿಂದಿನ ಜನ್ರೇಷನ್ ಅದನ್ನು ಡಿಪೆಂಡ್ ಆಗುತ್ತೆ. ಜೊತೆಗೆ ಈ ಫುಡ್ಗಳು ಕೂಡ ಸಪೋರ್ಟ್ ಮಾಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ನೆಕ್ಸ್ಟು ಇನ್ನೇನಪ್ಪ ಫುಡ್ಸ್ ತೊಗೋಬೋದು ಅಂತಂದರೆ ನೀವು ತಗೊಳ್ಳುವಂಥ ಫುಡ್ಸಲ್ಲಿ ವಿಟಮಿನ್ ಇ ಚೆನ್ನಾಗಿದೆಯಾ, ಆ್ಯಂಡ್ ನೆಕ್ಸ್ಟು ವಿಟಮಿನ್ ಸಿ ಇದೆಯಾ, ಐರನ್ ಕಂಟೆಂಟ್ ಇದೆಯಾ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಮಿಲ್ಕ್ ಚೆನ್ನಾಗಿ ಹಾಲು ಕುಡೀರಿ, ಹಾಲು ತುಪ್ಪ ಬೆಣ್ಣೆ ಇಂಥವೆಲ್ಲ ತಿನ್ನೋವಾಗ ಮಗುಗೆ ಬಂದು ಚೆನ್ನಾಗೇ ಒಂದು ಮಾಯಿಶ್ಚರ್ ಸಿಗುತ್ತೆ. ಆ ಮಗುಗೆ ಬೇಕಾಗಿರುವಂತಹ ಒಂದು ಸ್ಕಿನ್ ಗ್ರೋತಿಂಗ್ ಏನು ಬೇಕೋ ಆ ನ್ಯೂಟ್ರಿಯೆಂಟ್ ಸಿಗುವಾಗ ಮಗು ಚೆನ್ನಾಗೇ ಬೆಳವಣಿಗೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಇನ್ನೇನಪ್ಪ ಊಟ ಮಾಡ್ಬೋದು, ರಾಗಿ ಮುದ್ದೆ ತಿಂದರೆ ಮಗು ನಿಜವಾಗ್ಲೂ ಕಪ್ಪಾಗುತ್ತಾ, ರಾಗಿ ಮುದ್ದೆ ತಿಂದರೆ ಕಪ್ಪಾಗುತ್ತಂತೆ ಹೌದಾ, ಈ ರೀತಿ ಕ್ವೆಶನ್ಸ್ ಎಲ್ಲ ನನಗೆ ಬಂದಿದೆ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ನಾನು ವೀಡಿಯೋ ಹಾಕಿದ್ದೀನಿ. ಆ ರೀತಿ ಏನೂ ಆಗಲ್ಲ, ನಿಮ್ಮ ಮಗು ಇನ್ನೂ ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ಬೆಳೆಯುತ್ತೆ, ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ, ಅದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಮಗುವಿನ ಒಂದು ಗಟ್ಟಿಯಾದಂತಹ ಒಂದು ಬೋನ್ ಬೆಳವಣಿಗೆ, ಆ್ಯಂಡ್ ನೆಕ್ಸ್ಟು ಜಾ ಅಂತ ಹೇಳ್ತಾರೆ ಇದು, ಆ್ಯಂಡ್ ನೆಕ್ಸ್ಟು ಮೂಳೆಗಳ ಬೆಳವಣಿಗೆ ಎಲ್ಲ ಚೆನ್ನಾಗಿರುತ್ತೆ, ಸ್ಪೈನಲ್ ಕಾರ್ಡ್ ಎಲ್ಲ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ರಾಗಿ ತಿನ್ಬೋದು, ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಅನಿಸಲ್ಲ. ಆ್ಯಂಡ್ ನೆಕ್ಸ್ಟು ನಾನು ಹೇಳಿದಾಗೆ ಹಾಲು
ಹಾಲು ತಗೊಳ್ಳಿ ಡೈಲಿ. ಆ್ಯಂಡ್ ನೆಕ್ಸ್ಟು ಜ್ಯೂಸಸ್, ಫ್ರೂಟ್ ಜ್ಯೂಸಸ್ ತಗೊಳ್ಳಿ, ಅದು ಅವೆಕಾಡು ಮತ್ತು ಪೊಮಗ್ರಾನೆಟು, ಆ್ಯಪಲ್ಲು, ಚಿಕ್ಕು ಹಣ್ಣು, ಮತ್ತು ಬಂದು ಕಸ್ಟರ್ಡ್ ಆಪಲ್. ನಿಮಗೆ ಈ ಸೀಸನಲ್ ಫ್ರೂಟ್ಸ್ ಏನೇನು ಸಿಗುತ್ತೋ ಅದೆಲ್ಲ ತೊಗೊಳ್ಳಿ. ಬಟ್ ಪಪ್ಪಾಯ ಅನಾನಸ್ ಬಿಟ್ಟು ನೀವು ಧಾರಾಳವಾಗಿ ಇದನ್ನೆಲ್ಲ ತೊಗೊಬೋದು. ಆ್ಯಂಡ್ ನೆಕ್ಸ್ಟು ಸ್ಟ್ರಾಬೆರಿ, ಬ್ಲೂಬೆರೀಸ್, ಇದೆಲ್ಲನೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀವು ತಿನ್ಬೋದು. ಫ್ರೂಟ್ಸ್ ಜಾಸ್ತಿ ತಿಂದಷ್ಟು ವಿಟಮಿನ್ ಇ ಜಾಸ್ತಿ ಸಿಗೋದ್ರಿಂದ ನಿಮ್ಮ ಮಗುವಿನ ಸ್ಕಿನ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಮಾಡಿ. ಮತ್ತು ಬೆಳಗ್ಗೆ ಮರಿದೆ ಬಾದಾಮಿಯನ್ನು ನೈಟ್ ನೆನೆಸಿ ಅದನ್ನು ಬೆಳಗ್ಗೆ ಎದ್ದು ಸಿಪ್ಪೆ ತೆಗೆದು ಹಾಲಿನಲ್ಲಿ ಸ್ವಲ್ಪ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ರುಬ್ಬಿ ಹಾಲಲ್ಲಿ ಹಾಕ್ಕೊಂಡು ಕುಡಿರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕುಡಿಯೋದ್ರಿಂದ ಮಗು ಸ್ಕಿನ್ ಬಂದು ತುಂಬ ಹೆಲ್ದಿಯರ್ ಆಗು ಚೆನ್ನಾಗಿ ಫೇರ್ ಆಗು ಇರುತ್ತೆ. ಸೊ ಇಷ್ಟು ಟಿಪ್ ಫಾಲೋ ಮಾಡಿದ್ರೆ ಸಾಕು, ಮಗು ಬಂದು ಚೆನ್ನಾಗೇ ಹುಟ್ಟತ್ತೆ, ಯಾವುದೇ ರೀತಿ ತೊಂದರೆ ಬೇಡ. ಆ್ಯಂಡ್ ನೆಕ್ಸ್ಟು ಮ್ಯೂಸಿಕ್ಸ್ ಕೇಳಿ, ಹೊರಗಡೆ ಓವರಾಲಾಗಿ ಏನು ಮಾಡ್ಬೋದು ಅಂದರೆ ಮ್ಯೂಸಿಕ್ಸ್ ಕೇಳಿ, ವಾಕಿಂಗ್ ಮಾಡಿ, ಫ್ರೆಶ್ ಏರ್ ಬ್ರೀದ್ ಮಾಡಿ, ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿ. ಆ್ಯಂಡ್ ನೆಕ್ಸ್ಟು ಚೆನ್ನಾಗಿ ಟೈಮ್ ಸರಿಯಾಗಿ ಊಟ ಮಾಡಿ, ನೀರು ಚೆನ್ನಾಗಿ ಕುಡಿರಿ. ಇಷ್ಟೆಲ್ಲ ಮಾಡಿದ್ರೆ ಸಾಕು, ನಿಮ್ಮ ಮಗು ನಿಮ್ಮ ಥರನೇ ಬ್ಯೂಟಿಫುಲ್ಲಾಗಿ ಹುಟ್ಟುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್ ಬಾಯ್.